ಎಂಬ ಭುವನೇಶ್ವರಿ ಎಂತೆಂಥವರಿಗೆ ಜನ್ಮವನ್ನು ಕೊಟ್ಟಿ ಎಂಬ ಈ ಭೂಮಿಯ ಮೇಲೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ದೇವತೆ ಅನ್ನುವ ನಾನುಡಿಯ ಸುಳ್ಳಾಯಿತೆ. ಸ್ವಚ್ಛರಿತ್ರಳಾದ ಸದ್ಗುಣವಳೆಂದು ತಿಳಿದು ಸದಾ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನೋಡಿಕೊಂಡು ಹೋದ ಶಿವಶಂಕರನ ತಂಗಿ ಹಿಂದು ದಾರಿ ಬಿಟ್ಟು ನಾರಿಯಾದಳೆ. ಶ್ರೀಮಂತಿಕೆಯಲ್ಲಿ ಕೆಳಮಟ್ಟಕ್ಕಿದ್ದರು ನಮ್ಮನ್ನ ಘನತೆ ಗೌರವದಲ್ಲಿ ಮೇಲ್ಮಟ್ಟಕ್ಕೆ ಬೆಳೆದು ಈ ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಳಲ್ಲ ಚಾಂಡಾಲಿನಿ. ಶಿವಶಂಕರನ ತಂಗಿ ಮದುವೆಗೆ ಮುಂಚೆ ಗರ್ಭಿಣಿಯೆಂದು ಜನರಾಡುವ ಚುಚ್ಚು ಮಾತಿಗೆ ಹುಚ್ಚನಾಗಿ ಸಾಯುವುದಕ್ಕಿಂತ ಈ ವಿಷವನ್ನು ಕುಡಿದು ಸಾಯಲೇಬೇಕಪ್ಪ, ಸಾಯಲೇಬೇಕು. ಈ ವಿಷ ಕುಡಿಬೇಕಾಗಿದ್ದು ನೀಲಲ್ಲಣ್ಣ, ಈ ವಿಷ ಕುಡಿಬೇಕಾಗಿದ್ದು ನಾನಣ್ಣ. ನಾನು ನೀನ್ ಯಾಕಂಬ ಸಾಯ್ತೀಯ? ನೀನು ಸತ್ತರೆ ನಿನ್ನ ಹೊಟ್ಟೆಯಲ್ಲಿ ಗುಟ್ಟಾಗಿ ಬೆಳೆಯುತ್ತಿರುವ ಈ ಪಿಂಡದ ಗತಿಯೇನು? ನೀನು ಬಾಳಬೇಕಮ್ಮ, ನೀನು ಬಾಳಿ ನಿನ್ನ ಉದರದಿಂದ ಜನಿಸಿ ಬರುವ ಈ ಮಗುವಿಗೆ ಈ ಪ್ರಪಂಚವನ್ನು ನೀ ತೋರಿಸಬೇಕು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಣ್ಣ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮದುವೆಗಿಂತ ಕಾಲು ಜಾರಿ ನಿಮ್ಮ ಮನೆತನದ ಮಾನ ಮರ್ಯಾದೆ ಗೌರವ ಮೂರು ಕಾಸಿಗೂ ಬೆಲೆ ಇಲ್ಲದಂತೆ ಮಾಡಿದ ಪಾಪಿ ಅಣ್ಣ ನಾನು, ಪಾಪಿ ನಾನು. ನಿಮ್ಮ ಮಾನ ಮರ್ಯಾದೆಯನ್ನ ಬೇದಿಗೆ ತಂದು ಬಿಟ್ಟೆ ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹುಚ್ಚಮ್ಮ, ನಮ್ಮ ಮನೆತನದ ಮಾನ ಮರ್ಯಾದೆ ಹಾಳಾದರೆ ಚಿಂತೆ ಇಲ್ಲಮ್ಮ. ಆದರೆ ತಾಳಿ ಮೊದಲು ತಾಯಿ ಮೊದಲು ಎಂದು ಕೇಳಿದ ಆ ಕವಿಗಳಿಗೆ ನಿನ್ನಿಂದ ಸರಿಯಾದ ಉತ್ತರ ಸಿಕ್ಕಿತು. ತಾಳಿಗಿಂತ ತಾಯಿಯೇ ಮೊದಲು ಅಂತ. ಅಣ್ಣ, ಹಣ ಕಳೆದು ಹೋದ್ರೆ ಅದರ ಮೂರು ಪಟ್ಟು ಗಳಿಸಬಹುದಣ್ಣ, ಆದ್ರೆ ಗುಣ ಕಳೆದುಕೊಂಡು ಬದುಕೋದಕ್ಕಾಗುದಿಲ್ಲಣ್ಣ ಈ ಸಮಾಜದಲ್ಲಿ. ನಾಲ್ಕು ಜನರ ಮುಂದೆ ತಲೆ ಎತ್ತಿ ಮೆರೆಬೇಕಾದ ನನ್ನ ಅಣ್ಣನ ಮಾನ ಮರ್ಯಾದೆ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟ ಪಾಪಿ ಅಣ್ಣ ನಾನು, ಪಾಪಿ ನಾನು. ಅಣ್ಣ, ನಾ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಆಗ್ಲೇಬೇಕಲ್ಲ. ನಾನಾಕೆಮ್ಮ ಕೊಂದು ಹಾಕಲಿ? ಹೃದಯ ಒಂದು ಸಣ್ಣ ಪ್ರಾಣಿಯನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡದ ಈ ನೀನಣ್ಣ, ಹೆಗಲ ಮೇಲೆ ಹೊತ್ತು ಸುಖದಿಂದ ಜೋಪಾನ ಮಾಡಿ ಸ್ವಂತ ತಂಗಿಯನ್ನೇ ಕೊಲೆ ಮಾಡುತ್ತಾನ? ಕೊಲ್ಲುವ ಅಭ್ಯಾಸ ನನಗಿಲ್ಲಮ್ಮ, ಬೇಕಾದ್ರೆ ಊಟದಲ್ಲಿ ವಿಷ ಹಾಕಿ ನೀನೇ ಹಾಯಾಗಿರು. ಎಂತ ಮಾತುಗಳನ್ನ ಆಡ್ತಿದ್ದೆ ನಾನೇನು, ಸತ್ತು ಹೋಗ್ತೀನಿ ಅನ್ನೋ ಮಾತು ನಿನ್ನ ಬಾಯಿಂದ ಬರಬಾರ್ದಣ್ಣ. ನಿಜವಾಗ್ಲೂ ಸಾಯ್ಬೇಕಾದಳು ನಾನಣ್ಣ. ನಾನು ಚಿಕ್ಕಂದಿನಲ್ಲೇ ತಂದೆ ತಾಯಿನೂ ಕಳೆದುಕೊಂಡ ತಪ್ಪಲಿಯಾದ ನನ್ನನ್ನ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ರೆ, ನನಗೆ ಸ್ವಾತಂತ್ರ್ಯವನ್ನು ಕೊಟ್ರಿ, ಅದನ್ನ ದುರುಪಯೋಗ ಪಡಿಸ್ಕೊಂಡ ಪಾಪೆ ಅಣ್ಣ ನಾನು, ಪಾಪೆ ನಾನು. ಅಣ್ಣ ಅಣ್ಣ ಅಣ್ಣ, ಇದು ಈ ನಿನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಾನು ಹುಟ್ಟುವಾಗ್ಲೇ ಹುಟ್ಟಿಲ್ಲ ಅಂತ ತಿಳಿದುಕೊಂಡು ನಿನ್ನ ಕೈಯಿಂದ ನನ್ನ ಕತ್ತೆ ಹೆಚ್ಚಿಗೆ ಕೊಂದು ಬಿಡಣ್ಣ, ಕೊಂದು ಬಿಡಣ್ಣ. ನಾನು ಯಾಕಮ್ಮ ಕೊಂದು ಹಾಕಲಿ? ಒಂದ ಸಣ್ಣ ಪ್ರಾಣಿಯನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡದ ಈ ನಿನ್ನಣ್ಣ, ಹೆಗಲ ಮೇಲೆ ಹೊತ್ತು ಸುಖದಿಂದ ಜೋಪಾನ ಮಾಡಿ ಪಂಜರದ ಗೆಳೆಯಂತೆ ಮುದ್ದಾಗಿ ಸಾಕಿದ ಸ್ವಂತ ತಂಗಿಯನ್ನೇ ಕೊಲೆ ಮಾಡುತ್ತದ? ಇಲ್ಲಮ್ಮ, ನಾ ಸಾಯಿಸುವುದಿಲ್ಲಮ್ಮ, ನಾ ಸಾಯಿಸುವುದಿಲ್ಲ. ಅಣ್ಣ ಅಣ್ಣ, ಏನನ್ನ ಮಾತಾಡ್ತೀರಾ? ಬಾ ಶಂಕರ್, ಹೋಗಿ ಬಂದೀನಪ್ಪ ನಿನ್ನ ಮನದ ಮುದ್ದು ತಂಗಿಯ ಮನ ದರ್ಶನ ಮನೆಗೆ. ಅಣ್ಣ, ಇವಳು ನಮ್ಮ ಮುದ್ದು ತಂಗಿಯಲ್ಲಣ್ಣ, ನಮ್ಮ ಮುದ್ದು ತಂಗಿಯಲ್ಲ, ನಮ್ಮ ಮಾನ ಮರ್ಯಾದೆಯನ್ನು ಬೀದಿಗೆ ಹೆಮ್ಮಾರಿ ಅಣ್ಣ, ಇವಳು ಹೆಮ್ಮಾರಿ. ಇವಳನ್ನ ನಾನು ಈಗಲೇ ಸಾಯಿಸ್ಬಿಡ್ತೀನಣ್ಣ. ಬ್ಯಾಡಪ್ಪ, ಈ ಮುದ್ದು ತಂಗಿಯ ಮೇಲೆ ಕೈ ಮಾಡಬೇಡ. ಇದೆಲ್ಲ ವಿಧಿಯಾಟ, ಆಟ ಬಲ್ಲವರ್ಯಾರು? ವಿಧಿಯಾಟವಲ್ಲಣ್ಣ ಇದು, ವಿಧಿಯಾಟವಲ್ಲ. ಈ ಕಳುವಿನಿಂದ ಕಾಮದಾಟವಾಡಿದ್ದಾಳಣ್ಣ ಈ ಹೆಣ್ಣು. ಕಾಮದ ಅಣ್ಣ, ಈ ನಿಮ್ಮ ತಂಗಿ
ಮಾಡಿದ ಈ ಪುಣ್ಯ ಕಾರ್ಯದಿಂದ ಏನಂತ ಮಾತಾಡ್ತಿದ್ದಾರೆ ಗೊತ್ತೇನಲ್ಲ ನಿನಗೆ. ಏನಂತ ಮಾತಾಡ್ತಾ ಇದಾರಪ್ಪ? ಮದುವೆಯ ಖರ್ಚು ಕಂದಾಯವಿಲ್ಲದೆ ಶಿವಶಂಕರರ ತಂಗಿ ಗರ್ಭಿಣಿಯಾಗಿದ್ದಾಳೆ ಎಂದು ಮಾತಾಡ್ತಿದ್ದಾರೆ ಅಣ್ಣ, ಮಾತಾಡ್ತಿದ್ದಾರೆ. ಇಂಥ ಮಾತುಗಳನ್ನ ಕೇಳೋದಕ್ಕೆ ನನ್ನ ಇಷ್ಟೊಂದು ಸುಖವಾಗಿ ಬೆಳೆಸಿದ್ದೀವಿ ಅಣ್ಣ. ಸತ್ಯವಾಗ್ಲೂ ಹೇಳ್ತಿದ್ದೀನಣ್ಣ, ನಾನು ಮಾಡಿದ ಈ ಹೇಸ ಕೆಲಸದಿಂದ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋದಿದ್ರೆ ಖಂಡಿತವಾಗ್ಲೂ ನಾನು ಈ ಕೆಲಸಕ್ಕೆ ಕೈ ಹಾಕ್ತಿರ್ಲಿಲ್ಲ. ನನ್ನ ಮಾತನ್ನ ಏನಾದ್ರೂ ಹೇಸಿ ಮಾನ ಹೋದ ಮೇಲೆ ಮರಣ ಬಂದಿತೆ. ನಿನ್ನ ಶೀಲವನ್ನು ಕಾಪಾಡೋದಕ್ಕೆ ಹೋರಾಟ ಮಾಡಿ ಸತ್ತಿದ್ದರೆ ವೀರ ಮಹಿಳೆ ನನ್ನ ತಂಗಿಯದ್ದು ಸಂತೋಷದಿಂದ ಒಂದು ಹಿಡಿ ನಿನ್ನ ಮೇಲೆ ಮಣ್ಣು ಹಾಕಿ ಸಾಯುವವರೆಗೂ ನಿನ್ನ ಫೋಟೋ ಉಟ್ಟು ಪೂಜೆ ಮಾಡಿ. ಆದರೆ ನೀ ಮಾಡಿರುವ ಈ ಹೇಸಿ ಕೆಲಸದಿಂದ ಇದ್ದು ಸತ್ತಂತಾಗಿದೆ ನಾವು ಈ ಸಮಾಜದಲ್ಲಿ. ಶಂಕರ, ಘನತೆ ಗೌರವ ಮಾನ ಮರ್ಯಾದೆ ಎಂಬ ಪದದ ಬೆಲೆ ಇವಳಿಗೆ ಏನು ಗೊತ್ತಪ್ಪ? ಹೋಗ್ಲಿ ಬಿಡಿ ಶಂಕರ, ದೇವೇಗೌಡರ ಮನೆಗೆ ಹೋಗಿ ಬಂದೇನಪ್ಪ? ಹೋಗಿದ್ದೆ ಅಣ್ಣ, ಆದರೆ ಆ ದೇವೇಗೌಡ ಇದ್ದ, ದೇವರಾಜ ಇದ್ದಿಲ್ಲ ಅಣ್ಣ ಮನೆಯಲ್ಲಿ. ಮತ್ತಾರಿದ್ರಪ್ಪ? ದೇವರಾಜ ಇದ್ದ ಅಣ್ಣ ಮನೆಯಲ್ಲಿ. ಹತ್ತಾರು ಹಳ್ಳಿಯ ಹೈವಾದ ನೆನೆಸಿಕೊಂಡು ಇಡೀ ಊರಿಗೆ ದೊಡ್ಡವನೆಂದು ಮೆರೆಯುತ್ತಿರುವ ಆ ದೊಡ್ಡನ ನಮಗ ದೇವೇಗೌಡ ಮಾತ್ರ ಇದ್ದಣ್ಣ. ಏನಂದ್ರಪ್ಪ, ದೇವೇಗೌಡರು ತನ್ನ ತಮ್ಮನಿಂದಲೇ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿಸುವುದಕ್ಕೆ ಒಪ್ಪಿಕೊಂಡ್ರ? ಅಣ್ಣ, ಅವರೆಲ್ಲಿ ಒಪ್ಕೊಳ್ತಾರಣ್ಣ, ಅವರೆಲ್ಲಿ ಒಪ್ಕೊಳ್ತಾರೆ? ಆದ ಘಟನೆಯ ಬಗ್ಗೆ ವಿವರವಾಗಿ ಹೇಳಿದ್ರೆ, 10,000 ಕೊಟ್ಟು ಈ ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡವನ್ನು ಆಚೆಗೆ ಹಾಕ್ಸೋದಣ್ಣ. ಶಂಕರ, ಏನಂದಪ್ಪ, ಅವರ ವಂಶದ ಕುಡಿಯನ್ನೇ ಕತ್ತರಿಸಿ ಹಾಕು ಎಂದ ನಾ ಬಂಡ ದೇವೇಗೌಡ? ಹೌದಣ್ಣ, ಆ ಕ್ರೂರಿ ಮಾತನಾಡಿದ ಒಂದೊಂದು ಮಾತುಗಳನ್ನು ಕೇಳಿದರೆ ಅವನ ರಕ್ತವನ್ನು ಕುಡಿದು ಅವನ ಶಿರವನ್ನೇ ಕಡಿಯುವಷ್ಟು ಸಿಟ್ಟು ಬಂದಿತ್ತು. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಪಾಪದ ಪಿಂಡ ಹೊತ್ತ ಈ ನನ್ನ ತಂಗಿಯ ಬಾಳು ಎಲ್ಲಿ ಹಾಳಾಗುತ್ತದೆ ಎಂದು ತಿಳಿದು ಆ ದುಷ್ಟ ಮಾತನಾಡಿದ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಹೇಳಿಯಂತೆ ಬಂದಣ್ಣ, ಹೇಳಿಯಂತೆ ಬಂದ. ದಯವಿಟ್ಟು ಈ ನಿನ್ನ ತಂಗಿಯ ತಪ್ಪನ್ನ ಕ್ಷಮಿಸಿಬಿಡಣ್ಣ. ಊರಿನಲ್ಲಿ ನ್ಯಾಯ ಹೇಳುವ ತಲೆ ಎತ್ತೆ ಬದುಕಬೇಕಾದ ನನ್ನಣ್ಣ, ನಾ ಮಾಡಿದ ಪ್ರೀತಿ ಪ್ರೇಮ ಈ ಕಾಮವೆಂಬ ನನ್ನ ಶೀಲವನ್ನೇ ಅರ್ಪಿಸಿ ನನ್ನಣ್ಣನ ಮಾನ ಮರ್ಯಾದೆಯನ್ನು ಬೀದಿ ಪಾಲ್ ಮಾಡಿಬಿಟ್ಟೆ. ಅಣ್ಣ, ತಗೋ ನಿನ್ನ ಕೊಟ್ಟೆಯನ್ನ, ಒಂದೇ ಒಂದು ಏಟಿಗೆ ನಾ ನಿನಗೆ ಹುಟ್ಟಿಲ್ಲ ಅಂತ ತಿಳಿದುಕೊಂಡು ನನ್ನನ್ನ ಕೊಂದು ಬಿಡೋಣ. ತಂಗಿ, ನಿನ್ನನ್ನು ಕೊಂದು ಹಾಕಿದರೆ ನಮ್ಮ ಮನೆತನಕ್ಕೆ ನೀನಿಟ್ಟ ಕಳಂಕ ನಶಿಸಿ ಹೋಗಲಾರದಬ್ಬ. 1,000 ಬಂಡಗಳಿಂದ ಬರೆದ ಚಿತ್ರ ಒಂದೇ ಒಂದು ಕಪ್ಪು ಮಸಿಯಿಂದಾದರೂ ಅಳಿಸಿ ಹೋದಂತೆ. ಆದರೆ ಏನು ಮಾಡುವುದಮ್ಮ, ಆ ದೇವೇಗೌಡರ ಕಾಲು ಬಿದ್ದಾದರೂ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸುವುದು ಒಂದೇ ದಾರಿ ಅಮ್ಮ, ಒಂದೇ ದಾರಿ. ಅಣ್ಣ ಅಣ್ಣ, ಕರುಣೆಯಿಂದ ಕೈ ಕಾಲಿಗೆ ಬಿದ್ದರೂ ಕರುಣೆ ತೋರಿ ತಾಳಿ ಕಟ್ಟಲಾರಣ್ಣ, ದುಷ್ಟರು ತಾಳಿ ಕಟ್ಟಲ. ಅಣ್ಣ, ಎದುರಿಗೆ ಎದುರು ನಿಂತು ಸಡ್ಡಿಗೆ ಸಡ್ಡು ಹೊಡೆದು ಅವರನ್ನು ದರ ದರನೆ ಎಳೆದುಕೊಂಡು ಬಂದು ತಾಳಿ ಕಟ್ಟಿಸಬೇಕು. ಬರ್ತೀನಣ್ಣ, ಬರ್ತೀನಿ. ಶಂಕರ ದೇವರಾಜ, ಸುಮ್ಮನೆ ಬಂದರೆ ಎಳೆದುಕೊಂಡು ಬಂದು ಈ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿಸ್ತೀನಿ. ಹಾಗೆ ಹೀಗೆ ಅಂತ ಹಾರಾಡಿದರೆ ಅವನನ್ನು ಅಲ್ಲೇ ಕತ್ತರಿಸಿ ಅವನನ್ನು ಹೊತ್ತುಕೊಂಡು ಬಂದಾದರೂ ನನ್ನ ತಂಗಿಗೆ ನಾನು ತಾಳಿ ಕಟ್ಟಿಸ್ತೀನಿ. ಇದು ಮಾತ್ರ ಸತ್ಯವಣ್ಣ, ಇದು ಮಾತ್ರ ಸತ್ಯ. ಬರ್ತೀನಣ್ಣ, ಬರ್ತೀನಿ. ಶಂಕರ್ ನಿಲ್ಲು. ಶಂಕರ್ ತಂಗಿ, ನೀನು ಒಳಗೆ ನಡಿ, ನಾನು ಹೋಗಿ ವಿಚಾರಿಸಿಕೊಂಡು ಬರುತ್ತೇನೆ. ಚೋರರಿಗೊಂದು ಕಾಲ